ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕಿಂಗ್ ಆ್ಯಂಡ್ ವಾಕ್ಸ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಮ್ಮಂದೆಯವ್ರ ತೇರಿದೆ ಹೋಗ್ತಾ ಇದ್ವಿ. ಅಲ್ಲಿ ತೇರು ಯಾವ ಥರ ಎಳಿತಾರೆ, ಹೆಂಗೆ ಪೂಜೆ ಮಾಡ್ತಾರೆ, ಹೆಂಗೆ ಅದನ್ನು ತೇರಿಗೆಲ್ಲ ಜನ ಸೇರ್ತಾರೆ ಅಂತ ನೋಡೋಣ, ಬನ್ನಿ ನೋಡ್ರಿ. ಫಸ್ಟ್ ಹೇಳಬೇಕು ಅಂದರೆ ಅವ್ರವ್ರ ಮನೆದೇವ್ರಿಗೆ ಅವರು ನಡ್ಕೋಬೇಕು. ಮನೆದೇವರು ಅಂದರೆ ಎರಡನೇ ತಾಯಿ ಸಮಾನ ಅಂತ ಹೇಳ್ತಾರೆ ನೋಡ್ರಿ. ವರ್ಷಕ್ಕೊಂದು ಸಾರಿನಾದರೂ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಬೇಕು. ಆ ಥರ ಮಾಡಿದರೆ ಮಂಥನಕ್ಕೆ ಒಳ್ಳೆಯದು ಅಂತಂದು ನಾವು ಅದೇ ಥರ ಮಾಡ್ತೀವಿ. ನಮಗೇನು ಇಲ್ಲಿ ಹತ್ರ ನಮ್ಮಂದೇವ್ರೇನು ದೂರ ಇದ್ದರೂ ನೀವು ವರ್ಷಕ್ಕೊಂದು ಸಾರಿನಾದರೂ ಆಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿರಿ. ಈಗ ಅಲ್ಲಿಗೆ ಹೋದ ಮೇಲೆ ವ್ಲಾಗ್ಸ್ ಮಾಡ್ತೀನಿ ನೋಡೋಣ. ಕಾರಲ್ಲಿ ಹೋಗ್ತಾ ಇದ್ದೀವಿ. ಈಗ ಇವರು ನಮ್ಮ ಅಮ್ಮ, ಇವರು ನಮ್ಮ ತಂಗಿ, ನಮ್ಮ ಮಗಳು. ನಮ್ಮ ತಂಗಿ ಮಗಳು ಡ್ರೈವಿಂಗ್ ಮಾಡ್ತಾ ಇದ್ದಾಳೆ ನೋಡ್ರಿ. ಕಾರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪೂಜೆಯೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರೆಲ್ಲ ನಮ್ಮ ಮಕ್ಕಳು ನೋಡ್ರಿ. ಇವನು ಅಷ್ಟೇ, ಇವರಿಬ್ಬರು ನೋಡ್ರಿ. ಇವರು ಎಲ್ಲ ಮೊಮ್ಮಕ್ಕಳು, ಅವನ ತಮ್ಮನ ಮಗ. ಇವ್ರು ನೋಡ್ರಿ ನಮ್ಮ ಮಕ್ಕಳು ಎಲ್ಲ. ನೋಡ್ರಿ ಇಲ್ಲಿ ರಂಗೋಲಿ ತೇರು ಎಳಿತಾರಲ್ಲ, ಆ ಜಾಗದಲ್ಲಿ ಎಲ್ಲ ರಂಗೋಲಿ ಹಾಕಿರ್ತಾರೆ. ರಂಗೋಲಿ ಸ್ಪರ್ಧೆ ಇದು. ರಂಗೋಲಿ ಯಾರು ಚೆನ್ನಾಗಿ ಹಾಕ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತಾರೆ.
ಇದು ನಮ್ಮ ಸಂಸ್ಕೃತಿ ನೋಡ್ರಿ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಎಲ್ಲರೂ ರಂಗೋಲಿನ. ಮೊನ್ನೆ ಅಗ್ನಿಗೊಂಡ ಅಂದ್ರೆ ದುಗ್ಗಳ ಆಯ್ತಲ್ವ, ಒಂದ್ ದಿವಸ ಬಿಟ್ಟು ಮತ್ತೆ ತೇರು ನೋಡಿ, ತೇರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಹೂನಾರ ಎಲ್ಲ ಹಾಕ್ಬಿಟ್ಟು ಎಲ್ಲ ಅಂಗಡಿಗಳಿಗೂ ಹುಡುಗರು ಆಟ ಸಾಮಾನು ಏನ್ ಮಾಡ್ತಾನೆ. ಹೌದೇನು ಬಡಿ ಬಡಿ ಹೆಂಗ್ ಬಡಿಸಿ ಬಡಿಯ ಹುಡುಗರು ಹೊಡಿತಾರಲ್ಲ ಹಂಗೊಡಿಬೇಕಣ್ಣ. ಎಷ್ಟು ಬಿದ್ದೈತೆ ನೋಡಿ, ಎಷ್ಟು ಚೆನ್ನಾಗೈತೆ ಮನ.
ಬರೋದು ದಿನ ಆಗ್ಲೇನೆ. ಅವ ಅಜ್ಜಿಗೊಂದು ಟೀ ಬಿಸಿ ಮಾಡಿ ಕೊಟ್ಕೊಳ್ಸ. ಆಮೇಲೆ ಜನ ಜಾಸ್ತಿ ಆಗ್ತಾರೆ, ಜನ ಸ್ವಲ್ಪ ಬೇಗನೆ ಹೋಗಿದ್ವಿ. ಸಂಜೆ ಜಾಸ್ತಿ ಜನ, ನಾವು ಮಧ್ಯಾಹ್ನ ಹೋಗಿದ್ವಿ, ಹಂಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಅವು ಶಶಿಗೆ ಹೇಳೆ ಬಿಸಿ ಮಾಡೋದು ಒಳ ಟೀ ಐತಿ ಹೇಳೋದು. ಆ ಕಡೆ ಕೂತ್ಕೊಂಡಿದ್ರು ಕಾಣ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಆಗ್ಲೇ ಒಂದು ಓದ್ತಲ್ಲ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಬೇರೆ ಈ ಒಂದು ದೊಡ್ಡ ರಥೋತ್ಸವದ ಪ್ರಾರಂಭ ಆಗ್ತಾ ಇದೆ. ಮುಖ್ಯ ಪ್ರತಿ ವರ್ಷ ಈ ಮುಕ್ತಿ ಬಾಟದ ಪಾವಕದ ಆರಾಧನಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಐವತ್ತು ಸಾವಿರ ಕಾಲೇಜಾಗಿತ್ತು, ಈ ಕಾರಣ ಕೂಡ ಈ ಒಂದು ಮುಕ್ತಿ ಭಾವದ ಆರಾಧನಾ ಕಾರ್ಯಕ್ರಮವನ್ನು ಸುಡೋದಿಲ್ಲ ನೋಡಿ ಆ ದಿಕ್ಕಿಗೈತೆ. ಆ ದಿಕ್ಕಿಗೆ ಹೋಗುತ್ತೆ ಬರುತ್ತದು.